ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿಯ ಹೊಯಿಲ್ದೊರೆ ಗ್ರಾಮದ ತೋಟಕ್ಕೆ ಆಕಸ್ಮಿಕ ಬೆಂಕಿ. ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿಯ ಹುಯಿಲ್ದೆರೆ ಗ್ರಾಮದ ಪುಟ್ಟೆಗೌಡರ ತೋಟದಲ್ಲಿ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಸಂಭವಿಸಿದ ಆಕಸ್ಮಿಕ ಅಗ್ನಿ ದುರಂತದಿಂದ 6 ಎಕರೆ ತೋಟದಲ್ಲಿದ್ದ 2,300 ಅಡಿಕೆ ಗಿಡಗಳು, 25 ತೆಂಗು, 5 ಹಲಸು, 5 ಮಾವು, ಹೀಗೆ ಇನ್ನೂ ಮುಂತಾದ ಗಿಡಗಳಿದ್ದ ತೋಟಕ್ಕೆ ಬೆಂಕಿ ಬಿದ್ದಿರುತ್ತದೆ. ಬೆಂಕಿ ನಂದಿಸಲು ಸಾಧ್ಯವಾಗದಿದ್ದಾಗ ಅಗ್ನಿಶಾಮಕದವರನ್ನ ಕರೆಸಿ ಬೆಂಕಿಯನ್ನು ನಂದಿಸಲಾಗಿದೆ. ಬೆಂಕಿ ಆಕಸ್ಮಿಕ ಪರಿಣಾಮ ಫಸಲು ಬಿಡುವ ಗಿಡಗಳು ಹಾಗೂ ಪೈಪ್ಲೈನ್ ನಾಶವಾಗಿರುತ್ತದೆ. ಯಾರೋ ಕಿಡಿಕೇಡಿಗಳು ಈ ಕೆಲಸ ಮಾಡಿರಬಹುದು ಎಂದು ಜಮೀನು ಮಾಲೀಕರು ಆರೋಪಿಸಿದ್ದಾರೆ. ಬುಕ್ಕಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಏನಪ್ಪ ಮಾಡ್ತಾ ನೀರೆಲ್ಲ ಐತಪ್ಪ ನೇರ ಇರ್ತೀವಿ. ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಂದ ದೇವರಾಜ್ ಅರಸ್ ಭವನಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರೂ ಸಹ ಮತ್ತೊಮ್ಮೆ ಶಾಸಕ ಬಿ ಸತ್ಯನಾರಾಯಣ ರವರಿಂದ ಭೂಮಿ ಪೂಜೆ ನೆರವೇರಿಸಿದ ಅಧಿಕಾರಿಗಳು. ದಿನಾಂಕ 28/12/2017 ಅಂತಿಮ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯನವರು ಶಂಕುಸ್ಥಾಪನೆ ನೆರವೇರಿಸಿದ ದೇವರಾಜ್ ಅರಸು ಭವನಕ್ಕೆ ಮತ್ತೊಮ್ಮೆ ಶಾಸಕ ಬಿ ಸತ್ಯನಾರಾಯಣ ರವರಿಂದ ಗೊದ್ದಲಿ ಪೂಜೆ ಮಾಡಿಸಿದ ಅಧಿಕಾರಿಗಳು. ಈ ಬಗ್ಗೆ ಪ್ರಶ್ನಿಸಿದಾಗ ಶಾಸಕರು ಈ ವಿಷಯ ಗೊತ್ತಿಲ್ಲ ಹಾಗೂ TBGಯವರ ಕಾಲದಲ್ಲಿ ಶಂಕುಸ್ಥಾಪನೆ ಮಾಡಿದ್ದರೂ ಸಹ ಜಾಗ ಇಲಾಖೆಗೆ ನೀಡಿರುವುದಿಲ್ಲ. ಈಗ ನನ್ನ ಅವಧಿಯಲ್ಲಿ ಜಾಗ ಮಂಜೂರಾಗಿದ್ದು ಅದನ್ನು ಇಲಾಖೆಗೆ ಹಸ್ತಾಂತರಿಸಿದ್ದೇನೆ ಎಂದು ತಿಳಿಸಿರುತ್ತಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಂಕುಸ್ಥಾಪನೆ ನಡೆಸಿದ ಕಾಲದಲ್ಲಿ ಜಾಗ ದೇವರಾಜ್ ಅರಸು ಭವನಕ್ಕೆ ಆಗಲೇ ಮೀಸಲಾಗಿತ್ತು, ತದನಂತರ ಇಲಾಖೆಗೆ ಹಸ್ತಾಂತರಿಸಲಾಯಿತು ಎಂದು ಅಧಿಕಾರಿಗಳು ತಿಳಿಸಿರುತ್ತಾರೆ. ಒಂದೇ ಕಾಮಗಾರಿ ಎರಡು ಬಾರಿ ಶಂಕುಸ್ಥಾಪನೆ ನೆರವೇರಿಸುವ ಔಚಿತ್ಯವಾದರೂ ಏನು ಎಂಬುದಕ್ಕೆ ಇಲಾಖೆಯೇ ಉತ್ತರಿಸಬೇಕು. ಇಲ್ಲಿ ನಾವು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ದೇವರಾಜ ಅರಸ್ ಅವರ ಹೆಸರಲ್ಲಿ ಒಂದು BCM ಆಫೀಸ್ ಕಟ್ಟಡ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಿ ಪೂಜೆ ಮಾಡಿದ್ವಿ. ಇದು 1 ಕೋಟಿ ರೂಪಾಯಿ ಇವು ಹೆಚ್ಚು ಹಣ ಬೇಕಾಗುತ್ತೆ. 1 ಕೋಟಿ ಈಗಾಗಲೇ ರಿಲೀಸ್ ಆಗಿದೆ, ಅದರಲ್ಲಿ ಕೆಲಸ ಪ್ರಾರಂಭ ಮಾಡಿ ಇನ್ನು ಕಡಿಮೆ ಬಂದಿದ್ದ ಹಣವನ್ನು ಸರ್ಕಾರದಿಂದ ತರೋ ಪ್ರಯತ್ನಕ್ಕೆ ನಾವು ಕೈ ಹಾಕಿದ್ದೇವೆ. ಹಾಗಾಗಿ ಇವತ್ತು ಇಲ್ಲಿ ಒಂದು ಏನು ಅವರಿಗೆ ಕಚೇರಿ ಇದ್ದು ಅವರಿಗೆ ಸ್ವಂತ ಕಚೇರಿ ಇರಲಿಲ್ಲ, ಅಲ್ಲಿ ಇಲ್ಲಿ ಬೇರೆ ಬೇರೆ ಕಡೆ ಖಾಸಗಿ ಮತ್ತು ಬೇರೆ ಯಾವುದೋ ಇದರಲ್ಲಿ ಮಾಡಿಕೊಂಡು ಬರ್ತಾಯಿದ್ರು. ಆಫೀಸ್ನಿಗೆ ಅತ್ಯವಶ್ಯಕವಾಗಿ ಬೇಕಾದಂಥ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸಾರ್ವಜನಿಕರಿಗೂ ಇವತ್ತು ಈ ಜಾಗ ಭಾಳ ಹತ್ತಿರದಲ್ಲಿದೆ, ತಾಲೂಕು ಕಚೇರಿ, ಬಸ್ ಸ್ಟ್ಯಾಂಡು, ಆಸ್ಪತ್ರೆ ಮತ್ತು APMC 2 ಇವೆಲ್ಲದರ ಮಧ್ಯೆ ಇರೋದರಿಂದ ಭಾಳ ಅನುಕೂಲ ಆಗುತ್ತೆ. ಹಾಗಾಗಿ ಆದಷ್ಟು ಬೇಗ ನಮ್ಮ ಅಧಿಕಾರಿಗಳು ಮತ್ತು ಕಾಂಟ್ರಾಕ್ಟ್ ತಗೊಂಡಿರ್ತಕ್ಕಂಥವರು ಎಲ್ಲರೂ ಸೇರಿ ಭಾಳ ಚೆನ್ನಾಗಿ ಈ ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಅಂತ ಇವರಿಗೆಲ್ಲ ಸೂಚನೆ ಕೊಟ್ಟಿದ್ದೇನೆ. ಅದರಂತೆ ಇವತ್ತಿನಿಂದಲೇ ಕೆಲಸ ಪ್ರಾರಂಭ ಆಗುತ್ತೆ. 2017ರಲ್ಲೇ ಇದು ಶಂಕುಸ್ಥಾಪನೆ ಆಗಿತ್ತಂತೆ ಸರ್, ಸಿದ್ದರಾಮಯ್ಯ ಬಂದು ಮಾಡಿದ್ರಂತೆ, ಮತ್ತೆ ಮಾಡೋ ಅವಶ್ಯಕತೆ ಏನಿತ್ತು ಸರ್? ಅದು ನನಗೆ ಗೊತ್ತಿಲ್ಲಪ್ಪ, ಇದ್ರ ಬಗ್ಗೆ ಇಲಾಖೆ ಮಾಹಿತಿ ಕೊಟ್ಟಿಲ್ಲ. ಇಲ್ಲ, 2017ರಲ್ಲೇ ಸಿದ್ದರಾಮಯ್ಯ ಅವರು ಶಂಕುಸ್ಥಾಪನೆ ಮಾಡಿದ್ದ ಸಮಯದಲ್ಲಿ ಇದಕ್ಕೆ ಶಂಕುಸ್ಥಾಪನೆ ಆಗಿದೆ. ಶಂಕುಸ್ಥಾಪನೆ ಮಾಡಿದ್ದು ನಿಜ ಇರಬಹುದು, ಬಟ್ ಈ ಕಟ್ಟಡ ಯಾಕಾಗಲಿಲ್ಲ? ಅದೇ ಸರ್, ಅದೇ ಅದು ಇಲಾಖೆ ಮಾಹಿತಿ ನೀಡುತ್ತಾರೆ. ಅದೇ ಇದು ಅವ್ರು ಎಂದೋ ಸರ್ಕಾರದಲ್ಲಿ ಅರ್ಜಿ ಕೊಟ್ಟ ತಕ್ಷಣವೇ ಅದನ್ನು ತಂದು ಇಲ್ಲಿ ಉದ್ಘಾಟನೆ ಮಾಡಿದ್ರೆ
ಆ ಶಾಸಕರು ಮಾಡೋ ಕೆಲಸ ಜಾಗ ಹುಡುಕ್ಬೇಕು, ಜಾಗ ಸಿಕ್ತಾ ಜಾಗ ಇರಲಿ ಇತ್ತಾ ಇಲ್ವೋ ಅದು ಗೊತ್ತಿಲ್ಲ. 17ನೇ ಇಸ್ವಿನಲ್ಲಿ ಕೊಟ್ಟಿದ್ರ ಗೊತ್ತಿಲ್ಲ. ಜಾಗ ಮಂಜೂರಾಗಿದ್ದು ಆಯ್ತಾ ಮಾಡಿಸ್ತಾರೆ. ಹಾಂ, ಮಂಜೂರಾಗದೆ ಹೆಂಗೆ ಕಟ್ಟಕ್ಕೆ ಬರುತ್ತೆ ಸರ್ಕಾರಿ ಜಾಗದಲ್ಲಿ? ಅವರವೆಲ್ಲ ನೀವೇನು ನೋಡಿದ್ರಿ ಇದು ಇಡೀ ತಾಲೂಕಲ್ಲಿ ಪಾಲಿಟೆಕ್ನಿಕ್ ಕಾಲೇಜು ಕುತ್ಕೊಂಬ ಕುರ್ಚಿ ಇಲ್ಲ ಉದ್ಘಾಟನೆ ಮಾಡಿದ್ರು. ತಾಲೂಕು ತಾಯಿ ಮಗು ಆಸ್ಪತ್ರೆ ಅದು ಆ ಆಸ್ಪತ್ರೆ ಕಟ್ಟಡನೇ ಆಗಿರಲಿಲ್ಲ, ಉದ್ಘಾಟನೆ ಮಾಡಿದರು. ಎಲ್ಲ ಇಂಥದ್ದೇ ಉದ್ಘಾಟನೆ ಮಾಡಿ ಪ್ರಚಾರ ಗಿಟ್ಟಿಸ್ಕೊಂಡು ಓಟ್ ತಗೊಳ್ಳೋಕ್ಕೆ ಅವರು ಒಂದು ಪ್ಲಾನ್ ಹಾಕಿ ಮಾಸ್ಟರ್ ಪ್ಲಾನ್ ಅದು ಬಸ್ ಸ್ಟ್ಯಾಂಡು KSRTC ಬಸ್ ಸ್ಟ್ಯಾಂಡ್ನಲ್ಲಿ ಕೆಲಸನೇ ಇಲ್ಲ, ಪೂಜೆನೂ ಇಲ್ಲ, ಶಂಕುಸ್ಥಾಪನೆ ಮಾಡಿದರು. ಎಲ್ಲ ಸಿದ್ದರಾಮಯ್ಯಗೆ ಬೋರ್ಡ್ ತೋರಿಸೋಕ್ಕೋಸ್ಕರ ಮಾಜಿ ಮುಖ್ಯಮಂತ್ರಿಗಳಿಗೆ ಬಣ್ಣ ಹಚ್ಚೋದಕ್ಕೆ ಜಯಚಂದ್ರ ಅವರು, ನಿಮಗೆಲ್ಲ ಗೊತ್ತಿದೆ ತಾಲೂಕಿನ ಜನಕ್ಕೆ ಗೊತ್ತಿದೆ, ಅದಕ್ಕೆ ಅವ್ರನ್ನ ಮನೆ ಕಳಿಸಿದ್ದಾರೆ, ನೋಡ್ಕೊಂಡು ಮಾಡಬೇಕಾಗಿತ್ತು ಮಾಡಿರಲಿಲ್ಲ, ಅದನ್ನ ನಾವು ಮಾಡ್ತಿದ್ದೀವಿ. ಸರ್, ಈಗ ವೆಟರ್ನರಿ ಪಾಲಿಕ್ಲಿನಿಕ್ ಓಪನೇ ಆಗಲಿಲ್ಲ, ಅದು ನೀವು ಒಂದು ವಿಸಿಟ್ ಮಾಡಿ ಎಲ್ಲ ನೆಲ ಎಲ್ಲ ಕಳಪೆ ಕಾಮಗಾರಿ ಎಲ್ಲ ವಿಸಿಟ್ ಮಾಡಿದರೆ ಆದರೂ ಏನು ಓಪನ್ ಆಗಿಲ್ಲ, ಸುಮ್ಮನೆ ಇಡ್ಲಾಗಿದೆ? ಇಲ್ಲ, ರಿಪೇರಿ ಮಾಡ್ತಾ ಇದ್ದಾರೆ, ಅದನ್ನು ಓಪನ್ ಮಾಡಬೇಕು, ಮಾಡ್ತೀವಿ. ಯಾವಾಗ ಸ್ವಲ್ಪ ದಿವಸದಲ್ಲೇ ಸರ್? ಮತ್ತೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಕ್ಕಾಪಟ್ಟೆ ವಾಸನೆ ಬರ್ತಾ ಇದೆ, ಹಾಸ್ಟೆಲ್ಸ್ ಎಲ್ಲ ಇದೆಯಲ್ಲ, ಅದ್ರ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ? ಇಲ್ಲ, ಅದು ಸದ್ಯಕ್ಕೆ ಅರ್ಜೆಂಟ್ ಆಗಲ್ಲ, ಅದಕ್ಕೆ ಜಾಗ ಬೇಕು, ನೀರು ಬೇಕು. ಅದಕ್ಕೆ ಈ ಸುತ್ತಮುತ್ತ ಎಲ್ಲ ಹಾಸ್ಟೆಲ್ಸ್ ಇದಾವೆ, ಎಲ್ಲ ಸ್ಮೆಲ್ ಜಾಸ್ತಿ, ಸಾಂಕ್ರಾಮಿಕ ರೋಗ ಆಡೋದು ಸಾಧ್ಯತೆಗಳು ಬಹಳಷ್ಟು ಇದೆ. ಇಲ್ಲ, ಅದೆಲ್ಲ ಕಾಂಪೌಂಡ್ ಎಲ್ಲ ನಿರ್ಮಾಣ ಮಾಡಿ ಹಾಕಿದ್ದಾರೆ, ಪ್ರೋಸೆಸ್ ನಡೀತಾ ಇಲ್ಲ. ಅದರಿಂದ ಆಸ್ ಇಟ್ ಈಸ್ ಗಾಳಿಗೂ ಮೇಲ್ಗಡೆ ಒಣಗಿರುತ್ತೆ, ಕೆಳಗಡೆಯಿಂದ ಬರ್ತದೆ ಗಾಳಿ ಮೂಲಕ, ಅಂತ ಡೇಂಜರಸ್ ಎಫೆಕ್ಟ್ ಆಗಿಲ್ಲ. ಯಾರೋ ಅದ್ರನ್ನ ಇದುವರೆಗೆ ಕಂಪ್ಲೇಂಟ್ ಪಬ್ಲಿಕ್ಸ್ ಅದಾಗ ಮಾಡಬೇಕು, ಎಲ್ಲೋದ್ರೂ ಅದಕ್ಕೆ ಬಂದೇ ಬರುತ್ತೆ, ಯಾವಾಗ ಹೋದ್ರೂ ಬಂದಿದೆ. ಅದನ್ನ ವಿಚಾರಿಸಿ ಅದಕ್ಕೆ ಕ್ರಮಬದ್ಧವಾಗಿ ಮಾಡೋದಕ್ಕೆ ಹೇಳ್ತೀನಿ. ನನ್ನ ಹೆಸರು ಭಾನುಮತಿ ಅಂತ ಹೇಳಿ, ತಾಲೂಕು ಶರಣಾಧಿಕಾರಿಯಾಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಶಿರಾಲ್ ವರ್ಕ್ ಮಾಡ್ತಾ ಇದ್ದೀನಿ. ಇದು ನಮ್ಮದು ಇಲಾಖೆ ಅಂದರೆ ನಮ್ಮ ಇಲಾಖೆಯಲ್ಲಿ ನಿಮಗೆ ಗೊತ್ತಿರೋ ಹಾಗೆ ದೇವರಾಜಸ್ಸು ಜಯಂತಿಗಳಾಗುತ್ತೆ, ಇಲಾಖೆ ಕಾರ್ಯಕ್ರಮಗಳು ಅಲೆಮಾರಿ ಅರೆ ಅಲೆಮಾರಿ ಸ್ಕೀಮ್ಸ್ ತುಂಬ ಇದೆ, ಅವ್ರಿಗೆ ಸಂಬಂಧಪಟ್ಟಂಥ ಅರಿವು ಕಾರ್ಯಕ್ರಮಗಳು ನಡೆಸಬೇಕಾಗುತ್ತೆ. ಇಂಥ ಒಂದು ನಮ್ಮಲ್ಲಿ ಕಾಲೇಜು ಮಕ್ಕಳಿದ್ದಾರೆ, IAS ಕಾರ್ಯಾಗಾರ KAS ಕಾರ್ಯಾಗಾರ ನಡೆಸಬೇಕಾಗುತ್ತೆ ಅಂಥದ್ದಕ್ಕೆಲ್ಲ ನಮಗೆ ಸಭೆ ಸಮಾರಂಭಗಳ ಸಣ್ಣಪುಟ್ಟ ಇಲಾಖೆ ಮಕ್ಕಳುಗಳಿದ್ದಾರೆ, ಕಾಲೇಜು ಮಕ್ಕಳು ಪ್ರೀ ಮೆಟ್ರಿಕ್ ಹಾಸ್ಟೆಲ್ ಮಕ್ಕಳಿದ್ದಾರೆ, ಇಂಥದ್ದಕ್ಕೆ ನಮಗೆ ಅತಿ ಅವಶ್ಯಕವಾಗಿ ನಮಗೆ ಒಂದು ಭವನ ಬೇಕೇ ಬೇಕಾಗಿದೆ. ಆ ಒಂದು ಉದ್ದೇಶಕ್ಕೆ ಪ್ಲಸ್ ನಮ್ಮ ಆಫೀಸು ಎರಡು ಕೂಡ ಇಲ್ಲಿ ಒಂದು ಆ ಒಂದು ಉದ್ದೇಶದಿಂದ ನಿರ್ಮಾಣ ಆಗ್ತಾ ಇದೆ. ಮೇಡಮ್, ಹಳ್ಳಿಯಿಂದ ಮಕ್ಕಳುಗಳು ಹಾಸ್ಟೆಲ್ ಇಲ್ಲದೆ ಹೋಗಿದಾರಲ್ಲ ಲಾಸ್ಟ್ ಟೈಮ್, 2 ಇಯರ್ಸ್ಕೆಲ್ಲ ಸ್ಯಾಂಕ್ಷನ್ ಇದು ಕಡಿಮೆ ಇತ್ತು, ಮತ್ತೆ ಡಿಮ್ಯಾಂಡ್ ಜಾಸ್ತಿ ಇತ್ತಲ್ಲ. ಸರ್, ಈಗ ನಮಗೆ ಬೇರೆ ಈಗ ಇಂಟೀರಿಯರ್ ಹಾಸ್ಟೆಲ್ಸಲ್ಲಿ ಸ್ವಲ್ಪ ಕಮ್ಮಿ ಮಕ್ಕಳು ಜಾಯ್ನ್ ಆಗಿರ್ತಾರೆ, ಇನ್ನೂ ಹೆಚ್ಚುವರಿ ಸೀಟ್ ಖಾಲಿ ಉಳಿದಿರುತ್ತೆ, ಅದನ್ನು ಈಗ ಇಲ್ಲಿಗೆ ವರ್ಗಾವಣೆ ನಮ್ಮ ಮಾನ್ಯ ಶಾಸಕ ಅದನ್ನು ಮಾಡ್ಕೊಂಡಿದ್ದೀವಿ. ಸದ್ಯಕ್ಕೇನು ಸಮಸ್ಯೆ? ಶಿರಾನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇತಿಹಾಸ ವಿಭಾಗದಿಂದ ಐತಿಹಾಸಿಕ ದಾಖಲೆಗಳು ಹಾಗೂ ಛಾಯಾಚಿತ್ರ ಪ್ರದರ್ಶನಕ್ಕೆ ಚಾಲನೆ ನೀಡಿದ ಶಾಸಕ ಬಿ ಸತ್ಯನಾರಾಯಣ್. ಅಕ್ಸುಮಂಡಲದಲ್ಲಿ ದೇವರಾಜ ಅಕ್ಸು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಯಾರ್ಯಾರು ಯಾವ ಪೋರ್ಟ್ ಫೋಲಿಯೋದಲ್ಲಿ '72 ಇದು ಅಂತ ಸರ್, ಬಿ ಡಿ ಜತ್ತಿಯವರು ಮುಖ್ಯಮಂತ್ರಿ ಇದ್ದಾಗ ಅವ್ರ ಕೌನ್ಸಿಲ್ನಲ್ಲಿ ಇದ್ದಂಥ ಮಿನಿಸ್ಟರ್ ಸರ್ ಅರ್ಧ ಮಾಡಿ ತಿಳಿಸಿ ಅಂತೇಳಿ ಅಪೀಲ್ ಮಾಡ್ತಿದ್ದೆ. ಬಾವಿ ತೋಡೋದ್ರ ಬಗ್ಗೆ ಸಂಬಂಧಪಟ್ಟ ಸರ್, ಕರ್ನಾಟಕ ರಾಜ್ಯ ಇಲಾಖೆಯಿಂದ ಒಂದು ಎಕ್ಸಿಬಿಷನ್ ಮಾಡಿದ್ರು, ಓಲ್ಡ್ ಡಾಕ್ಯುಮೆಂಟ್ಸ್ ಇದೆ, ಪ್ರಥಮ ಬಾರಿಗೆ ಅಂತ ಮಾಡ್ತಾ ಇರೋದು ಕಾಲೇಜಲ್ಲಿ, ಇದ್ರ ಬಗ್ಗೆ ಬಹಳ ಮಹತ್ವವಾದ ಅರ್ಥಪೂರ್ಣವಾದ
ಒಂದು ವಿದ್ಯಾರ್ಥಿಗಳಿಗೆ ಒಟ್ಟಾರೆ ಕರ್ನಾಟಕ ಜನತೆಗೇ ಒಂದು ರಾಜ್ಯದ ಬಗ್ಗಿನ ಕಾಳಜಿ ಕಳಕಳಿ ಇರತಕ್ಕಂಥ ಜನಗಳಿಗೆ ಇದೊಂದು ವಿಶೇಷ ಅವಕಾಶ. ಇಲ್ಲಿ ನೋಡಿದ್ರೆ ಭಾಳ ಕನ್ನಡ ನಾಡಿನ ಕರ್ನಾಟಕದ ಆಡಳಿತ ಹೇಗಿತ್ತು, ನಂತರದ ರಾಜಕೀಯ ಏನಾಯಿತು ಅನ್ನೋ ಎಲ್ಲ ವಿಷಯಗಳ ಬಗ್ಗೆ ಸಾಕಷ್ಟು ಮಾಹಿತಿ ಫೋಟೋ ಸಮೇತ ಇದ್ದಾವೆ, ದಾಖಲೆಗಳ ಸಮೇತ ಇದ್ದಾವೆ. ಭಾಳ ಚರಿತ್ರೆಯನ್ನು ಓದ್ತಕ್ಕಂಥ ವಿದ್ಯಾರ್ಥಿಗಳು ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಮತ್ತು ಈ ಇತಿಹಾಸವನ್ನು ಒಂದು ಮುಂದಿನ ಪೀಳಿಗೆಗೂ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಇದು ನಮ್ಮ ಕನ್ನಡಿಗರ ಎಲ್ಲರ ಕರ್ತವ್ಯ ಅಂತ ನಾನಾದರೂ ಭಾವಿಸಿದ್ದೇನೆ. ಹಾಗಾಗಿ ಒಳ್ಳೆಯ ರಾಜ್ಯ ಪತ್ರಕಾರ ಇಲಾಖೆ ಒಳ್ಳೆಯ ಕಾರ್ಯಕ್ರಮವನ್ನು ಇಲ್ಲಿ ಇಟ್ಕೊಂಡು ಇಡೀ ಸಬ್ ಡಿವಿಷನ್ ಮಧುಗಿರಿ ಪಾವಗಡ ಹಿರಿಯೂರು ಸಿರಾ ಅಂತಹ ಎಲ್ಲ ಹತ್ತಿರದ ವಿದ್ಯಾರ್ಥಿಗಳಿಗೆ ಇಲ್ಲಿನ ಆಯೋಜಕರು ವಿಷಯ ತಿಳಿಸಿ ಪ್ರಚಾರ ಮಾಡಿ ಈ ಇದರ ಉಪಯೋಗ ಪಡ್ಕೊಳ್ಳೋದಕ್ಕೆ ಅನುಕೂಲ ಮಾಡುವ ರೀತಿಯಲ್ಲಿ ಪ್ರಚಾರವನ್ನು ಮಾಡಬೇಕಾಗ್ತದೆ, ಮಾಡಿದರೆ ಒಳ್ಳೆಯದು ಅಂತ. ನನ್ನ ಹೆಸರು ಡಾಕ್ಟರ್ ಗವಿಸಿದ್ದಯ್ಯ ಅಂತ, ನಾನು ಉಪನಿರ್ದೇಶಕರಾಗಿ ರಾಜ್ಯ ಪತ್ರಾಗಾರ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಸೊ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಚಾರಿತ್ರಿಕ ದಾಖಲೆಗಳ ಬಗ್ಗೆ, ಚಾರಿತ್ರಿಕ ದಾಖಲೆ ಅಂದರೆ ಏನು, ಅದರ ಉಪಯೋಗ ಏನು ಮತ್ತು ಅದನ್ನು ಯಾವ ರೀತಿಯಾಗಿ ಉಪಯೋಗಿಸ್ಕೊಂಡು ನೀವು ಇತಿಹಾಸವನ್ನು ಪುನರ್ರಚನೆ ಮಾಡಬಹುದು ಅನ್ನುವಂಥ ವಿದ್ಯಾರ್ಥಿಗಳಿಗೆ ತಿಳಿಸಬೇಕು ಅನ್ನೋ ಕಾರಣದಿಂದ ಇವತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಿರಾದಲ್ಲಿ ಇವು 2 ದಿವಸಗಳ ಕಾಲದ ಈ ಎಕ್ಸಿಬಿಷನನ್ನು ಆರ್ಗನೈಸ್ ಮಾಡಿದ್ದೀವಿ. ಸೊ ವಿದ್ಯಾರ್ಥಿಗಳಿಗೆ ಇದು ಹೆಚ್ಚಿನ ಅನುಕೂಲ ಆಗುತ್ತೆ ಎನ್ನುವಂಥ ಭಾವನೆ ನನ್ನದು. ಈಗ ಆಲ್ರೆಡಿ ಮಾನ್ಯ ಶಾಸಕರು ಮಾತಾಡದಂತೆ ಪ್ರತಿಯೊಬ್ಬರೂ ಇತಿಹಾಸದ ಬಗ್ಗೆ ಅರ್ತ್ಕೋಬೇಕು, ಮುಂದಿನ ಪೀಳಿಗೆಗೂ ನಾವು ಇದನ್ನು ಸಂರಕ್ಷಣೆ ಮಾಡಬೇಕು, ಆ ದಿಕ್ಕಲ್ಲಿ ಈ ಒಂದು ಎಕ್ಸಿಬಿಷನ್ನು ಅವರಿಗೆ ಉಪಯೋಗ ಆಗುತ್ತೆ ಅಂತ ನನ್ನ ಭಾವನೆ. ಗೈಡ್ ಮಾಡೋದು ಯಾರು ಇದ್ದಾರೆ ಸರ್, ಇದನ್ನು ಹೇಳ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿ. ಇದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಮ್ಮ ಹಿರಿಯ ಸಹಾಯಕ ನಿರ್ದೇಶಕರಾದಂಥ ಮಹೇಶ್ ಅವರು ಇವತ್ತು ಮತ್ತು ನಾಳೆ 2 ದಿವಸವೂ ಇದು ಮುಗಿಯೋ ತನಕನೂ ಇಲ್ಲೇ ಇರ್ತಾರೆ. ಯಾರೇ ಬಂದರೂ ಈ ದಾಖಲೆಗಳನ್ನು ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ, ಜೊತೆಗೆ ನಾವು ಅಲ್ಲಿ ಕ್ಯಾಪ್ಷನ್ ಕೂಡ ಬರೆದಿದ್ದೀವಿ, ಈ ದಾಖಲೆ ಏನು ಕಂಟೆಂಟ್ಸನ್ನು ಒಳಗೊಂಡಿದೆ ಅಂತ ತಳಭಾಗದಲ್ಲಿ ಕ್ಯಾಪ್ಷನನ್ನು ಕೊಟ್ಟಿದ್ದೀವಿ, ಅದನ್ನು ಓದಿಕೊಂಡು ಕೂಡ ಅವರು ಅರ್ಥ ಮಾಡ್ಕೋಬೋದು. ನಮ್ಮ ಅಧಿಕಾರಿಗಳು ಕೂಡ ಅವರಿಗೆ ಸಹಾಯವನ್ನು ಮಾಡಿಕೊಡ್ತಾರೆ 2 ದಿವಸಗಳ ಕಾಲ. ಎಲ್ಲವುಗಳ ವ್ಯತ್ಯಾಸವನ್ನು ನೋಡಲಿಕ್ಕೆ ಬಹುಶಃ ನಮ್ಮ ಇತಿಹಾಸ ಪೂರಕವಾಗಿ ಐತಿಹಾಸಿಕ ದಾಖಲೆಗಳನ್ನು ನಾವು ನೋಡುವಂತ ಅವಕಾಶ ನಮಗೆ ಒದಗಿದೆ. ನೋಡಿ, 1600 ರೂಪಾಯಿ ಯಾವುದೊಂದು ಕಟ್ಟಡದ ನಿರ್ಮಾಣಕ್ಕೆ ಖರ್ಚಾಗಿದೆ. ಇವತ್ತು 1600 ರೂಪಾಯಿ ಕೂಲಿ ಇಂಜಿನಿಯರಿಂಗ್ ಕೂಲಿ ಕೊಟ್ಟರೆ ಇಂಜಿನಿಯರಿಂಗ್ ಕೂಲಿ ಇರುತ್ತದೆ. ಅವತ್ತಿನ ಹಣದ ಬೆಲೆ, ಇವತ್ತಿನ ಹಣದ ಬೆಲೆ, ಅವತ್ತಿನ ಜನಸಂಖ್ಯೆ, ಇವತ್ತಿನ ಜನಸಂಖ್ಯೆ, ವೈಪರೀತ್ಯಗಳನ್ನು ನಾವು ನೋಡ್ತಕ್ಕಂಥ ಅವಕಾಶ ನಮಗೆ ಒದಗಿ ಬಂದಿದೆ. ಚರಿತ್ರೆ, ಆಡಳಿತ, ರಾಜಕೀಯ, ವಿಶ್ವೇಶ್ವರಯ್ಯನವರ ಏನು ಒಂದು ತಂಬಳ 5000 ರೂಪಾಯಿ, ರಾಜ್ಯದ ಒಬ್ಬ ವಿದ್ವಾನ್ ಒಂದು ರೀತಿಯಲ್ಲಿ ಈ ಕರ್ನಾಟಕ ರಾಜ್ಯದ ನಿರ್ಮಾಣಕಾರಿಗೆ ಸಿಕ್ಕಿದ್ದು ಕೇವಲ 5000. ಇವತ್ತು ಲೆಕ್ಕಕ್ಕಿಲ್ಲ, ಲಕ್ಷ ಲಕ್ಷಗಳಲ್ಲಿ ಸಂಬಳ ಇಳಿಸ್ತಾರೆ. ಅದರ ಮೇಲೆ ವ್ಯತ್ಯಾಸ ಟಿ ಎ ಡಿ ಎ ಅದು ಇದು ಆಳ ಮೂಳ ಅಂತ ಹೇಳಿ ಅದರಲ್ಲಿ ನಾವು ದುಡ್ಡನ್ನು ಕೊಡ್ತೇವೆ ಸರ್ಕಾರದಿಂದ. ಇನ್ನು ಅವರೇ ಸ್ವಂತ ಲಂಚದ ರೂಪದಲ್ಲಿ ತಗೊಳ್ಳುವಂಥ ಹಣ ಕೊಟ್ಟಿದ್ದಾರೆ. ಒಬ್ಬ ಇಂಜಿನಿಯರ್ ಯಾವ ಮಟ್ಟಕ್ಕಿದ್ದಾನೆ,
ಒಳ್ಳೆಯ ಒಂದು ಇಲಾಖೆಗಳು ಎಷ್ಟು ಪ್ರಾಮಾಣಿಕವಾಗಿ ಇಂದಿನವರು ನಮಗೆ ಆಡಳಿತವನ್ನು ಕೊಟ್ಟರು, ವ್ಯವಹಾರವನ್ನು ಕಲಿಸಿದರು. ಆದರೆ ವ್ಯತ್ಯಾಸ ಇದೆ, ಆ ವ್ಯತ್ಯಾಸಗಳನ್ನು ಅರಿತುಕೊಳ್ಳೋ ಅವಕಾಶ ನಿಮಗೆ ಬಂದಿದೆ. ಇವತ್ತು ರಾಜ್ಯ ಪತ್ರಾಗಾರ ಇಲಾಖೆ ಉತ್ತಮವಾಗಿ 2 ದಿವಸಗಳ ಕಾಲ ಇಡೀ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ವಿಷಯ ತಿಳಿಸಿ ಈ ಕಾರ್ಯಕ್ರಮ ನೋಡತಕ್ಕಂಥ ಅವಕಾಶ ಮಾಡಿಕೊಳ್ಳೋದು ನಮ್ಮ ಜವಾಬ್ದಾರಿ. ಹಾಗಾಗಿ ಇವತ್ತು ಚರಿತ್ರೆಯ ಪುಟಗಳನ್ನು ಓದ್ತಕ್ಕಂಥ ಅವಕಾಶ ಸಿಕ್ಕೋಲ್ಲ, ಸಿಕ್ಕಿದ್ರೆ ಅಪರೂಪ. ಅದರಲ್ಲೂ ಚರಿತ್ರೆ ಹಿನ್ನೆಲೆಯನ್ನು ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಲ್ಪ ಸ್ವಲ್ಪ ಗೊತ್ತಾಗುತ್ತೆ. ಬೇರೆ ವಿದ್ಯಾರ್ಥಿಗಳಿಗೆ ಇವತ್ತು ಕಂಪ್ಯೂಟರ್ ಯುಗದಲ್ಲಿ ನಮ್ಮ ಬೆನ್ನು, ನಮ್ಮ ಇತಿಹಾಸ, ನಮ್ಮ ಚರಿತ್ರೆ ನಮಗೆ ಸಿಕ್ಕೋದೇ ಇಲ್ಲ. ನಮ್ಮ ತಾತನ ಹೆಸರೇ ಗೊತ್ತಿಲ್ಲ ನಮಗೆ, ತಾತಂದು ಗೊತ್ತಾದರೂ ಅವರ ಅಪ್ಪನ ಹೆಸರಂತೂ ಗೊತ್ತೇ ಇಲ್ಲ. ಗೊತ್ತಾ ಯಾರಿಗಾದರೂ? ಗೊತ್ತಿಲ್ಲ ನೋಡಿ, ನನಗೆ ನನ್ನ ತಾತನ ಹೆಸರು ಗೊತ್ತು, ಅವ್ರ ಅಪ್ಪನ ಹೆಸರು ಗೊತ್ತಿಲ್ಲ. ಅವ್ರು ನೋಡೋದಿಲ್ಲ, ನೋಡೋಕ್ಕಾಗೋದೂ ಇಲ್ಲ. ಹೀಗಾಗಿ ಇತಿಹಾಸವನ್ನು ನಾವು ಏನು ತಪ್ಪು ಬಿಳುಪಿನಲ್ಲಿ ಸೃಷ್ಟಿ ಮಾಡಿ ಹೋಗಿದ್ದಾರೆ, ಬಿಟ್ಟು ಹೋಗಿದ್ದಾರೆ, ಆ ದಾಖಲೆಗಳು ಇವತ್ತು ನಮ್ಮ ಮುಂದೆ ಇದ್ದಾವೆ. ಅವುಗಳನ್ನು ಪ್ರತಿಯೊಬ್ಬರು ಇವೆಲ್ಲರ ಹತ್ರನೂ ಎಂದು ಮೊಬೈಲ್ ಫೋಟೋ ಕ್ಯಾಮ್ರಾ ಇದೆ, ಒಂದೊಂದು ಫೋಟೋ ಒಂದೊಂದು ಚಿತ್ರವನ್ನು ತಕ್ಕೊಂಡು ನಿಧಾನವಾಗಿ ಅದೇನು ವೈಡನ್ ಮಾಡ್ತೇವೆ. ಹಿಂಗಂದ್ರೆ ಆದರೂ ಓದ್ಕೊಳ್ಳೋದಕ್ಕೆ ನೋಡ್ಕೊಳ್ಳೋದಕ್ಕೆ ನಿಮ್ಮ ತಾಲೂಕು ಹಿಂದೆ ಹೆಂಗಿತ್ತು, ಈಗ ಹೆಂಗಿದೆ, ನಿಮ್ಮ ಆಡಳಿತ ಈಗ ಹೇಳಿದ ಹಾಗೆ ಒಳ್ಳೆ ಅವಕಾಶ ಅವು ಸಿಕ್ಕೋಲ್ಲ. ಎಲ್ಲರಿಗೂ ಹುಡುಕಿಕೊಂಡೋದು ಸಿಕ್ಕಲ್ಲ. ಆಗ ಆದರೆ ಅವುಗಳ ಇಲಾಖೆಯವರು ಇವತ್ತು ಅವುಗಳನ್ನು ತಂದು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಇಂಥ ಸುವರ್ಣ ಅವಕಾಶ ಎಲ್ಲ ಫೋಟೋಗಳು ಹೊಡ್ಕೊಂಡು ನಿಮ್ಮದೇ ಇತಿಹಾಸ, ನಾಡಿನ ಇತಿಹಾಸವನ್ನು ತಿಳ್ಕೊಳ್ಬೇಕಂತ ಕೆಲಸ ಮಾಡಬೇಕಂತ. ಆ ಕೆಲಸವನ್ನು ನೀವೆಲ್ಲರೂ ವಿದ್ಯಾರ್ಥಿಗಳು ಕಲಿಯುವ ವೇಳೆ ತಿಳ್ಕೊಳ್ಳೋ ವೇಳೆ ನಿಮ್ಮ ಜ್ಞಾನದಲ್ಲಿ ಇದ್ದೀರಿ. ಹಾಗಾಗಿ ನೀವೆಲ್ಲ ಅದರ ಒಂದು ಪರಿಪೂರ್ಣವಾದ ಪರಿಶೀಲನೆಗೆ ಅನುಕೂಲ ಆಗ್ತದೆ ಅಂಥ ಕೆಲಸವನ್ನು ನೀವು ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳಿ. ಶಿರಾ ತಾಲೂಕಿನ ಸುಪ್ರಸಿದ್ಧ ಮಾಗೋಡು ಕಂಬದ ರಂಗಪ್ಪ ಸ್ವಾಮಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ನೀಡಿದ ಅನ್ನ ಸಂತರ್ಪಣೆಗೆ ದಿನಸಿ ನೀಡಿದ ಭಕ್ತರು. ಪವಾಡ ಅಂದ್ರೆ ಮಕ್ಕಳಿಗೆ ವರ್ಷಕ್ಕೆ ಕರೆಕ್ಟ್ ಆಗಿ ಸಂತಾನ ಭಾಗ್ಯ ಅಂದ್ರೆ ಇಲ್ಲಿ ಗರ್ಭಿಸ್ಕೊಂಡು ಹೋದ್ರೆ ಗ್ಯಾರಂಟಿ ಆಗುತ್ತೆ. ಇನ್ನೂ ಒಂದು ಮಾರ್ಗದರ್ಶನ ಏನೇ ಇದ್ರು ಕಂಪಲ್ಸರಿ ವಾಸಿ ಆಗುತ್ತೆ ಸರ್. ಇದು ಪವಾಡ ಪುಷ್ಟ ಅಂತ ರಂಗಸ್ವಾಮಿ ಮಾವೋ ರಂಗಸ್ವಾಮಿ ಅಂತ ಸರ್. ರಂಗಾ ಸಂದರ್ಭದಲ್ಲಿ ಮುಂದಿನ ಸಂಖ್ಯೆಯಂತೆ ಬಹಳ ಯಶಸ್ವಿಯಾಗಿ ಮಕ್ಕಳ ಸಂತಾನ ತಾಯಿ ಸಂತಾನ ಎಲ್ಲ ಸಂತಾನ ಕೊಡ್ತಾರೆ. ಹೂವ ಕಡಿಮೆ ಮಾಡಿ ಗುಡ್ಡ ಹಾಕ್ರಿ ಅಂತ ನಾಳೆ ಅನ್ನ ಸಂತರ್ಪಣೆ ಇದೆ. ನಾಳೆ ಅನ್ನ ಸಂತರ್ಪಣೆ ಅದಕ್ಕೆ ಭಕ್ತಾದಿಗಳಿಂದ ಎಲ್ಲ ದವಸ ಧಾನ್ಯಗಳು ನಮ್ಮ ಇಡೀ ಭಾರತ ದೇಶದಲ್ಲಿ ಹೂವಿನ ಹೆಸರುವಾಸಿಯಾದಂತಹ ನಮ್ಮ ಮಾವೋಡು ಶ್ರೀ ಕಂಬರಂಗಸ್ವಾಮಿ ಹೂವಿನಲ್ಲಿ ಹೆಸರುವಾಸಿಯಾಗಿದೆ. ಇದರಿಂದ ಭಕ್ತಾದಿಗಳು ಹೆಚ್ಚಿನ ಭಕ್ತಾದಿಗಳಲ್ಲಿ
ತನ್ನ ಕಷ್ಟನ ಪರಿಹಾರ ಮಾಡ್ತಾ ನೆಲೆಸಿದೆ. ಹೀಗಾಗಿ ನಮ್ಮ ರಂಗನಾಥ ಸ್ವಾಮಿ ದೇವರು ವಿಶೇಷವಾಗಿ ಇದು ಮಾಡಿ ಉದ್ಭವ ಆಗಿರೋದು ಒಬ್ಬರು ಎರಿಯಾಗಿ ಉದ್ಭವ ಆಗಿ ಬಂದು ಸ್ವಾಮಿ ನೆಲೆಗೊಂಡವನು ಭಾಳ ಇದನ್ನ ರೀತಿಯಾಗಿ ನಡೀತೈತೆ. ಭಕ್ತಾದಿಗಳು ಸ್ನಾನ ನಡೆಸ್ತವ್ರೆ, ಡೈಲಿ ಅವತ್ತು ಅನ್ನ ಸ್ಥಾಪನೆ ಮಾಡಿಸ್ತೀವಿ, ತರಕಾರಿ ದವಸ ಧಾನ್ಯ ಏನಿದ್ದು ತಂದು ಹೀಗೆ ತಲುಪಿಸಿ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ.